ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗುಡ್ ಆಫ್ಟರ್ನೂನ್ ಎಲ್ರಿಗೂ ಕೂಡ. ಇವತ್ತು ಆಕ್ಚುಲಿ ನಾಳೆ ವರಮಹಾಲಕ್ಷ್ಮಿ ಇದೆ, ಬಟ್ ಯಾವಾಗಲೂ ನಾವು ಪ್ರತಿ ಸಲನು ತುಮಕೂರಲ್ಲೇ ಮಾಡ್ತಾ ಇದ್ದಿದ್ದು ಫಸ್ಟ್ ಟೈಮ್ ನಾನು ಇಲ್ಲಿ ಮಾಡ್ತಾ ಇರೋದು. ಅಂದರೆ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ವೀಕ್ ಇಲ್ಲ ಆಚೆ ವೀಕ್ ಕೂಡ ತುಮಕೂರ್ಗೆ ಒಗ್ಗೂಸ್ ಮಾಡಬೇಕು. ಯಾಕಂದರೆ ಒಂದ್ಸಲ ಮಾಡಿದೀವಿ ಅಂದರೆ ಅದು ನಿಲ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ, ನಮಗೂ ಕೂಡ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಸೊ ಹಾಗಾಗಿ ನಾನು ಏನು ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿಲ್ಲ, ಸಡನ್ ಆಗಿ ಬೆಳಗ್ಗೆ ಅನ್ಕೊಂಡಿದ್ದೆ ಅಷ್ಟೇ ಮಾಡಬೇಕು ಸಿಂಪಲ್ ಆಗಿ ಅಂತ ಹೇಳಿಬಿಟ್ಟು. ಯಾಕಂದರೆ ನಾನು ಏನೂ ತಗೊಂಡಿಲ್ಲ, ಬೆಳ್ಳಿದು ಮುಖವಾಡ ಇಲ್ಲ, ಹಾಗೆ ಸೀರೆ ಕೂಡ ತಗೊಂಡಿಲ್ಲ. ಇಲ್ಲ, ಮಾಡೋದೇನು ಬೇಡ, ತುಮಕೂರಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ವಿ ಹೋಗ್ಬಿಟ್ಟು, ಬಟ್ ಆಗಲಿಲ್ಲ. ಇಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ಇಲ್ಲ ಆಚೆ ವೀಕು ತುಮಕೂರ್ಗೆ ಹೋಗಿ ಅಲ್ಲೂ ಕೂಡ ಮಾಡಬೇಕು. ಅಮ್ಮ ನಾನು ಇಬ್ಬರೇ, ಅಕ್ಕ ಬೇರೆ, ಅವಳು ಇನ್ನೊಂದು ವೀಕ್ ಆರ್ 10 ಡೇಸ್ ಬಿಟ್ಬಿಟ್ಟು ಹೋಗೋಣ ಎಲ್ಲರೂ ಅಂತ ಹೇಳಿದ್ಲು. ಸೊ ಅವಳು ಇಲ್ಲ ಅಂದರೆ ಆಗಲೇ ಹೋಗ್ಬಿಟ್ಟು ಮಾಡೋದಕ್ಕೆ ನಮಗೂ ಕೂಡ ಇಬ್ಬರಿಗೆ ಬೇಜಾರು ಅನಿಸುತ್ತೆ. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಅಲ್ವಾ ಚೆನ್ನಾಗಿರೋದು. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಬ್ಲೌಸ್ ಪೀಸ್ ತೊಗೊಂಬಂದಿದ್ದೀನಿ. ಆಕ್ಚುಲಿ ಇಲ್ಲಿ ಅದು ಕೂಡ ನಂಗೆ ಸಿಗಲಿಲ್ಲ, ಇದು ಒಂದೇ ಆಪ್ಷನ್ ಇದ್ದಿದ್ದು. ಸೊ ಬ್ರೊಕೇಡಲ್ಲೆಲ್ಲ ಕೇಳಿದೆ, ಅಷ್ಟೊಂದೆಲ್ಲ ಏನು ಕಲೆಕ್ಷನ್ಸ್ ಇರಲಿಲ್ಲ, ಏನೂ ಮಾಡೋದಕ್ಕಾಗಲ್ಲ, ಸಿಕ್ಕಿದ್ದನ್ನು ತೊಗೊಂಡು ಬಂದೆ. ಯಾಕಂದರೆ ಇವಾಗ ಸ್ಯಾರಿ ತೊಗೊಳ್ಳೋದಕ್ಕೂ ಆಗಲ್ಲ, ಇಲ್ಲಿ ಸಿಗತ್ತೆ ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನು ರೇಷ್ಮೆ ಸೀರೆನೇ ತೊಗೊಬೇಕಂತ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗಾಗಿ ಇವಾಗ ಇರಲಿ ಇದು ಅಂತ ಹೇಳಿಬಿಟ್ಟು ಇದು ಒಂದು ಬ್ಲೌಸ್ ಪೀಸ್ನ ತೊಗೊಂಡು ಬಂದೆ ಅಷ್ಟೇ. ಇದರಲ್ಲೇ ಉಡ್ಸೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದು. ಹಾಗೆ ಬೆಳ್ಳಿ ಮುಖವಾಡ ಕೂಡ ಇದೆ, ತುಮಕೂರಲ್ಲೆಲ್ಲ ಬೆಳ್ಳಿದೆ ಇರೋದು. ಬಟ್ ಇಲ್ಲಿ ಇವಾಗ ಸದ್ಯಕ್ಕೆ ನಾನು ಅದೊಂದು ತೊಗೊಳೋದಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಏನೇನು ಬೇಕೋ ಎಲ್ಲ ಕೂಡ ತಗೋತೀನಿ. ಅಷ್ಟಲ್ಲಿ ನನಗೆ ಏನೇನು ಬೇಕು ಪೂಜೆ ಸಾಮಾನುಗಳು ಅಂದರೆ ಎಲ್ಲ ಬೆಳ್ಳಿದೆ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಈ ವರ್ಷ ಆಗೋದಿಲ್ಲ ತೊಗೊಳೋದಕ್ಕೆ, ಯಾಕಂದರೆ ಇವಾಗ ಕರೆಕ್ಟಾಗಿ ಇನ್ನೂ 1 ಮಂತ್ ಆದರೂ ಇದ್ದಿದ್ದರೆ, ಅಂದರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರೆ ತೊಗೊಂಡು ಬಿಡ್ತಿದ್ದೆ ಅನಿಸುತ್ತೆ, ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂದಾದ್ರೆ ತೊಗೋತಿದ್ದೆ, ಆದರೆ ಇವಾಗ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗಂತೂ ಕಂಪ್ಲೀಟಾಗಿ ಎಲ್ಲನೂ ತೊಗೋತೀನಿ. ಅದಕ್ಕೆ ಮುಖವಾಡನ ನಾನು ಅಂದರೆ ಸಿಲ್ವರ್ ಕೋಟೆಡ್ ಕೂಡ ಇತ್ತು, ಬಟ್ ಬೇಡ ಪ್ಯೂರ್ ಸಿಲ್ವರ್ನೇ ತೊಗೊಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಇದು ಮಣ್ಣಿಂದು ಕಲರ್ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಇದನ್ನು ವರಮಹಾಲಕ್ಷ್ಮಿ ಕೂಡ ಇಡ್ತಾರೆ, ಹಾಗೆ ಗೌರಿ ಹಬ್ಬ ಗಣೇಶ ಗೌರಿ ಬರುತ್ತಲ್ವಾ, ಸೊ ಅದಕ್ಕೂ ಇಡ್ತಾರೆ. ಬಟ್ ನಾವು ಗೌರಿ ಏನು ಸೆಲೆಬ್ರೇಟ್ ಮಾಡಲ್ಲ, ನಮ್ಮ ಅಕ್ಕವರು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದೇನು 3 ಟೈಮ್ಸ್ ಮಾಡ್ತಾರಂತೆ ಗೌರಿ ಹಬ್ಬನ, ಒಂದು 15 ಡೇಸ್ ವೀಕ್ ಆ ಥರ ಬಿಟ್ಬಿಟ್ಟು. ಸೊ ಇದು ಒಂದು ತೊಗೊಂಡಿದ್ದೀನಿ, ಹಾಗೆ ಇದೊಂದು ತೊಗೊಂಡಿದ್ದೀನಿ, ಹಾಗೆ ಒಂದು ಹಾರ ತೊಗೊಂಬಂದಿದ್ದೀನಿ. ಇದೊಂದು ಹಾರ ತೊಗೊಂಬಂದಿದ್ದೀನಿ ನಾನು, ಒಂಥರ ರಿಯಲ್ ಫ್ಲವರ್ ಥರನೇ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ಇದನ್ನು ನೀಟಾಗಿ ಸರಿ ಮಾಡಬೇಕು. ಯಾಕಂದರೆ ಫುಲ್ಲು ಲೆಂತಲ್ಲಿ ಇರಲಿಲ್ಲ, ಇದು ಲಕ್ಷ್ಮಿ ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲುಕ್ಕು ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡು ಬಂದೆ ನಾನು. ಹಾಗೆ ಅದ್ರ ಜೊತೆ ಹಾಂ ಓಕೆ, ಇಷ್ಟೇ ತೊಗೊಂಬಂದಿದ್ದು, ನಾರ್ಮಲ್ ಬಳೆಗಳು ಅದನ್ನು ತೊಗೊಂಬಂದಿದ್ದೀನಿ ಅಷ್ಟೇ. ಬಟ್ ಈ ಸಲ ಮಾತ್ರ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡ್ತೀನಿ. ತುಮಕೂರ್ಗೆ ಹೋಗ್ಬಿಟ್ಟು ಅಲ್ಲಿ ನಾರ್ಮಲ್ ಯೂಶಲಿ ನಮ್ಮದು ಅಲ್ಲಿ ಎಲ್ಲ ಗ್ರ್ಯಾಂಡಾಗೇ ಇರುತ್ತೆ. ಸೊ ಇದು ಆ್ಯಂಡ್ ಸಂಕ್ರಾಂತಿ ಮತ್ತು ಗೌರಿ ಗಣೇಶ ಅಂದರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇರುತ್ತೆ. ಬಟ್ ಇಲ್ಲೂ ಮಾಡ್ತಾರೆ, ಸ್ವಲ್ಪ ಕಡಿಮೆ ಜನ ಅಷ್ಟೇ ಮಾಡೋದು, ತುಂಬ ಯಾರೂ ಏನು ಮಾಡೋದಿಲ್ಲ. ಹಾಗೆ ನಾನು ಮೀಶೋಯಿಂದ ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಇದು ಸರ ಬುಕ್ ಮಾಡಿದ್ದೆ ಕಾಸಿಂದು. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇದು ಸರ ಹಾಕೋ ಬದಲು ಸೊಂಟಕ್ಕೆ ಡಾಪ್ ಟೈಪಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಕಿದ ಮೇಲೆ ಗೊತ್ತಾಗುತ್ತೆ ಯಾವ್ದಕ್ಕೆ ಹಾಕಬೇಕು ಅನ್ನೋದು, ನನಗೂ ಗೊತ್ತಿಲ್ಲ. ಸೊ ಆದರೆ ಸರ ಥರ ಹಾಕ್ತೀನಿ, ಇಲ್ಲಾಂದರೆ ಡಾಪ್ ಥರ ಹಾಕ್ತೀನಿ. ಇದ್ರ ಜೊತೆ ಇನ್ನೂ ಒಂದು ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಟ್ ತುಂಬ ದೊಡ್ಡದಿದೆ ಅಂತ ಅನಿಸುತ್ತೆ. ಹಾಕಿದ ಮೇಲೆ ಗೊತ್ತಾಗೋದು ಅದು ಲುಕ್ಕು ಯಾವ ಥರ ಇದೆ ಅಂತ ಹೇಳಿ. ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ, ಲಕ್ಷ್ಮಿದು ಪೆಂಡೆಂಟು, ತುಂಬಾ ದೊಡ್ಡ ಸೈಜ್ ಆಯಿತು. ಬಟ್ ನಂಗೆ ಫೋಟೋದಲ್ಲಿ ನೋಡಿದಾಗ ಅಷ್ಟಿರಲ್ಲ ಅಂತ ಹೇಳಿಬಿಟ್ಟು ನಾನು ಬುಕ್ ಮಾಡಿದ್ದು, ಆದರೂ ಪರವಾಗಿಲ್ಲ, ಇಷ್ಟ ಆಯಿತು ನನಗೆ. ಸೊ ಅದಕ್ಕೆ ಇದು 2 ಲೇಯರ್ ಇದ್ದಿದ್ರು ಸಾಕಾಗ್ತಿತ್ತು ಅನಿಸುತ್ತೆ ಇದು, ಬಟ್ 4 ಲೇಯರಲ್ಲಿ ಬಂದಿದೆ. ಸಿ ಇಷ್ಟು ಚೆನ್ನಾಗಿದೆಯಲ್ಲ, ನಂಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಇನ್ನೂ ಚಿಕ್ಕದಿದ್ದರೆ ಇನ್ನೂ ಕೂಡ ತುಂಬ ಚೆನ್ನಾಗಿರ್ತಿತ್ತು. ಹಾಗೆ ಇಯರಿಂಗ್ ಕೂಡ ಬಂದಿದೆ ಇದಕ್ಕೆ, ಬಟ್ ಇದಕ್ಕೇನಿಲ್ಲ, ಸಿಂಗಲ್ಲು ಅದು ಇದು ಲಕ್ಷ್ಮಿದಿತ್ತಲ್ವಾ, ಅದಕ್ಕೆ ಸಿಂಗಲ್ ಮಾತ್ರ ಇರೋದು. ಸಿ ಇದು ಕೂಡ ಇಯರಿಂಗು ಲಕ್ಷ್ಮಿದೇ ಇರೋದು.
ಇದು ನಾನು ಇದ್ರದ್ದು ಲಿಂಕ್ ಇದೆರಡರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರೈಸ್ ಸ್ವಲ್ಪ ಮರ್ತಿದ್ದೆ ನನಗೂ ನಾನು, ಸೊ ಅದು ಲಿಂಕ್ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ನೀವು ಪರ್ಚೇಸ್ ಮಾಡಿ. ಇದಂತೂ ತುಂಬಾನೇ ಚೆನ್ನಾಗಿದೆ, ಒಂಥರ ರಿಯಲ್ ಗೋಲ್ಡ್ ತರನೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಓವರ್ ಇಲ್ಲ, ಕಲರ್ ಎಲ್ಲ ಯೆಲ್ಲೋ ಕಲರ್ ಅಲ್ಲಿ ಬರುತ್ತೆ, ಬಟ್ ಇದು ಓವರ್ ಇಲ್ಲ ಕಲರ್ ಯಾವುದು ಕೂಡ, ಅಷ್ಟು ಚೆನ್ನಾಗಿದೆ. ಲಕ್ಷ್ಮಿಗೆಲ್ಲಾನು ಆಕ್ಚುಲಿ ರಿಯಲ್ ಗೋಲ್ಡ್ ಹಾಕೋದಕ್ಕಿಂತ ಈ ತರ ಹಾಕಿದ್ರೇನೆ ತುಂಬಾನೇ ಲುಕ್ ಆಗಿ ಕಾಣಿಸಿದ್ದು. ಅದಕ್ಕೋಸ್ಕರ ನಾನು ಇದನ್ನ ಬುಕ್ ಮಾಡಿದ್ದು, ಫಸ್ಟ್ ಟೈಮ್ ನಾನು ಈ ಥರದ್ದು ಬುಕ್ ಮಾಡಿ ತರಿಸಿರೋದು. ಯಾಕಂದ್ರೆ ಅಲ್ಲಿ ಮಾಡ್ಬೇಕಾದ್ರೆಲ್ಲ ನಾನು ಗೋಲ್ಡೇ ಹಾಕ್ತಾ ಇದ್ದಿದ್ದು, ಬಟ್ ಈ ಸಲ ಮಾತ್ರ ಇದನ್ನ ತರಿಸಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಂದು ಲಾಂಗ್ ಹಾರ ಎಲ್ಲ ಇದೆ, ಬಟ್ ಬೇಡ ಈ ತರ ಹಾಕೋಣ ಅಂತ ಹೇಳಿ ತರಿಸಿದ್ದು. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಈ ತರದ್ದು. ಇನ್ನು ಕೂಡ ಶಾರ್ಟ್ ಎಲ್ಲ ತರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅಂದ್ರೆ ಇಲ್ಲಿಗೆ ಒಂದು ಹಾಕಿ ಲೆಂತ್ ಒಂದು ಹಾಕಿದ್ರೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಲ್ವಾ ಅಂತ ಹೇಳಿ. ಆದ್ರೆ ಅದು ಡಿಲಿವರಿ ಕೊಡೋದು ನಂಗೆ ಲೇಟ್ ಆಗ್ತಾ ಇತ್ತು, ಫಿಫ್ತ್ ಡೇ ಇರೋದ್ರಿಂದ ನನಗೆ ಅದು 7-8 ಆ ತರ ತೋರಿಸ್ತು, ಮತ್ತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಒಂದೇ ಒಂದು ತರಿಸ್ಕೊಂಡೆ. ಇದು 4-5 ಡೇಸ್ ಅಲ್ಲೇ ನನಗೆ ಬಂತು. ಸೊ ಇವಾಗ ನಾವು ದುರ್ಗ ಕೊಟ್ಟಿದ್ದೀವಿ, ಚಿತ್ರದುರ್ಗಕ್ಕೆ. ಅಲ್ಲಿ ಹೋಗಿ ಸ್ವಲ್ಪ ಏನೋ ಐಟಮ್ದೇನೋ ಅಂದರೆ ಯಾವಾಗ್ಲೂ ಎಲ್ಲ ಕಡೆಯಿಂದನೂ ಆರ್ಡರ್ ಕೊಟ್ಬಿಟ್ಟೆ ತರಿಸ್ತಾ ಇದ್ದಿದ್ದು, ಬಟ್ ಈ ಸಲ ನಾವೇ ಹೋಗ್ಬಿಟ್ಟು ಅದನ್ನು ನೋಡಿ ನಮಗೆ ಪ್ರೈಸ್ ಎಲ್ಲ ಎಷ್ಟಿದೆ ಅನ್ನೋದನ್ನೆಲ್ಲ ನಾವಿಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡೋದಕ್ಕಿಂತ ಅಪೋಸಿಟ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಮಾತಾಡಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಗತ್ತೆ ಯಾವುದು ತಗೊಂಡ್ರೆ ಬೆಟರು ಯಾವುದು ತಗೊಳ್ಳಿಲ್ಲ ಅಂದ್ರೆ ನಮ್ಮ ಒಂದು ಈ ಸರೌಂಡಿಂಗ್ ಏನು ಬೆಟ್ರು ಅಂತ ನೋಡ್ಬಿಟ್ಟು ತಿಳ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ಐಟಮ್ಗಳನ್ನ ಹಾಕಿಸ್ಬೇಕು ಅಂತ. ಅಂದ್ರೆ ಫಿಟ್ಟಿಂಗ್ ಐಟಮ್ ಮಾತ್ರ, ಬೇರೆ ಎಲ್ಲನೂ ನಾವು ಆರ್ಡರ್ ಕೊಟ್ಬಿಟ್ಟೆ ತರಿಸ್ತೀವಿ, ಡೈರೆಕ್ಟ್ ನಮಗೆ ಶಾಪಿಗೆ ಬಂದ್ಬಿಡುತ್ತೆ. ಅರೌಂಡ್ ಆಲ್ಮೋಸ್ಟ್ ಹುಬ್ಳಿ, ದಾವಣಗೆರೆ, ಬಳ್ಳಾರಿ ಇದೆಲ್ಲ ಕಡೆಯಿಂದನು ಐಟಮ್ ಬರುತ್ತೆ. ಇವತ್ತು ಹೋಗ್ತಾ ಇರೋದು ಫಿಟ್ಟಿಂಗ್ ಐಟಮು, ದುರ್ಗಕ್ಕೆ ಮಾತ್ರ ಹೋಗ್ತಾ ಇದೀವಿ ಅಷ್ಟೇ, ಬೇರೆ ಎಲ್ಲ ಕಡೆ ಏನು ಹೋಗೋದಿಲ್ಲ. ಬಟ್ ಇದನ್ನ ನಮಗೂ ಕೂಡ ಆಕ್ಚುಲಿ ಇದು ಫಸ್ಟ್ ಟೈಮ್ ಫಿಟ್ಟಿಂಗ್ದು ಹಾಕಿಸ್ತಿರೋದ್ರಿಂದ ಹರಿ ಕೂಡ ಅಷ್ಟು ಐಡಿಯಾ ಇಲ್ಲ. ಸೊ ಅವನೇನಂದ ಒಂದ್ಸಲ ಹೋಗ್ಬಿಟ್ಟು ಡೈರೆಕ್ಟಾಗಿ ನೋಡೋಣ, ನೋಡಿದ್ರೆ ನಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಅವ್ನು ಹೇಳಿದ್ದಕ್ಕೆ ಇವತ್ತು ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲ ಕೆಲಸ ಮುಗಿದ್ರೆ ಮುರುಘಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಕೆಲಸ ಮುಗಿದ್ರೆ ಮಾತ್ರ, ಬೇಗ ಆಗಲಿಲ್ಲ ಅಂದರೆ ಮನೆಗೆ ಬಂದುಬಿಡ್ತೀವಿ. ಹಾಗೆ ಟೀ ಕೂಡ ರೆಡಿ ಇದೆ, ಯಾಕಂದರೆ ತುಂಬಾ ತಲೆನೋಯ್ತಾಯಿತ್ತು, ಅಮ್ಮ ಟೀ ಮಾಡಿದ್ರು, ಇವಾಗ ಕುಳಿದ್ಬಿಟ್ಟು ಹೊರಡ್ಬೇಕು. ಹಾಗೆ ನಮ್ಮ ಅತ್ತೆಯವರು ಪೂಜೆಗೆ ಅಂತ ಇದು ಅಂದರೆ ಇದು ಆಲ್ರೆಡಿ ತುಂಬ ಹಳೇದಂತೆ, ಅರಿಯವರ ಅಜ್ಜಿ ಇದ್ದಾಗ ತಗೊಂಡಿದ್ದಂತೆ ಇದು. ನಂಗಂತೂ ಎಷ್ಟು ಇಷ್ಟ ಆಯ್ತು ಗೊತ್ತಾ ಇದು. ಇವರಲ್ಲಿ ಏನು ಅಂದ್ರೆ ಇವಾಗ ಕಳಸ ಕೂರಿಸಿರ್ತಾರಲ್ವ ಲಕ್ಷ್ಮಿದು, ಸೊ ಅದಿದ್ದಾಗ ಇದು ಕಂಪಲ್ಸರಿ ಇರಲೇಬೇಕಂತೆ, ಇದು ಬೆಳ್ಳಿದು. ಎಷ್ಟು ಇಷ್ಟ ಆಯ್ತು ಗೊತ್ತಾ ನಂಗಂತೂ, ಮೊನ್ನೆ ಪೂಜೆಗೆ ಅಂತ ತಗೊಂಡ್ಬಂದಿದ್ರು, ಸೊ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಆದ್ರೆ ಇದನ್ನ ಕೂಡ ನಾನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ತಗೊಳ್ಳೇಬೇಕು, ಬಟ್ ನಾನು ಇಷ್ಟು ದೊಡ್ಡದಲ್ಲ ಏನು ತಗೊಳ್ಳಲ್ಲ, ತುಂಬ ಚಿಕ್ಕ ತಗೋತೀನಿ. ಇದು ತುಂಬ ದೊಡ್ಡದಾಯ್ತು ಅಂತ ಅನಿಸ್ತಿದೆ ನನಗೆ, ಬಟ್ ಸಕ್ಕತ್ ಅಂದ್ರೆ ಸಕ್ಕತ್ ಇಷ್ಟ ಆಗೋಯ್ತು ನಂಗಂತೂ. ಇದು ಅಲ್ಲ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಇದು 500 ಗ್ರಾಮ್, ಅರ್ಧ ಕೆ ಜಿ ಏನೋ ಇದೆ, ಇದು ಅಷ್ಟು ಚೆನ್ನಾಗಿದೆ ಅಲ್ಲ. ನಾನು ಒಂದು ಸ್ವಲ್ಪ ಕಡಿಮೆದೇ ಮಾಡಿಸ್ಕೊತೀನಿ, ನನಗೇನು ಇಷ್ಟು ದೊಡ್ಡದೇನು ನೀಡಿಲ್ಲ. 2 ದೀಪ ಹಾಗೆ 1 ಕಳಶ ಕಂಪಲ್ಸರಿ ಅವ್ರು ಇಡಲೇಬೇಕಂತೆ, ಅದಕ್ಕೋಸ್ಕರ ಇದು ತೊಗೊಂಡಿದ್ದಾರೆ ಅವರು. ಅಂದರೆ ಅವ್ರ ಅಜ್ಜಿ ಇದ್ದಾಗ ತೊಗೊಂಡಿರೋದು, ಇದು ಎಷ್ಟು ಚೆಂದ ಇದೆ ಅಲ್ಲ. ಫ್ರೆಂಡ್ಸ್, ದುರ್ಗಕ್ಕೆ ಬಂದು 2 ಅವರ್ ಆಯ್ತಾಗಲೇ. ಸೊ ಐಟಮ್ ಕೂಡ ಹರಿ ಸ್ವಲ್ಪ ತೊಗೊಂಡಿದ್ದಾನೆ, ಹಾಗೆ ಇಲ್ಲಿ ಒಂದು ಕಡೆ ಬಂದ್ವಿ. ಸೊ ಇಲ್ಲೂ ಕೂಡ ಎಲ್ಲ ವಿಚಾರಿಸ್ಕೊಂಡು ಇಲ್ಲೂ ಕೂಡ ತಗೋತಾ ಇದ್ದಾನೆ. ಹೋಲ್ಸೇಲಲ್ಲಿ ಹೇಗಿರುತ್ತೆ ರೇಟ್ಗಳೆಲ್ಲ ನೋಡಬೇಕಲ್ಲ, ನಮಗೂ ಒಂದ್ಸಲ ಬಂದರೆ ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ಒಂದತ್ರ ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಅಲ್ಲಿ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಡಿಕ್ಕಿಗೆ ಆಲ್ರೆಡಿ ಒಂದು 2-3 ಬಾಕ್ಸ್ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ. ಇನ್ನು ಇಲ್ಲೂ ಕೂಡ ತಗೋತಿದ್ದಾನೆ, ಬಟ್ ಏನಕ್ಕೆ ಹೋಗಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಏನು ಸಿಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ತುಂಬ ಬಿಸಿಲಿದೆ ಇಲ್ಲಿ, ತುಮಕೂರಂತೂ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳಿದ್ರು ಅಪ್ಪಾಜಿ ಕಾಲ್ ಮಾಡಿದಾಗ, ಬಟ್ ಇಲ್ಲಿ ನೋಡಿದ್ರೆ ತುಂಬಾ ಬಿಸಿಲಿದೆ. ಹಾಗಾಗಿ ನಾನು ಕಾರಿಂದ ಇಳ್ದೇ ಇಲ್ಲ, ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಅಮ್ಮನೂ ಅಷ್ಟೇ, ಆಲ್ರೆಡಿ ನಮ್ಮಿಬ್ಬರಿಗೂ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈಗ ಹೋಗಿ ಇನ್ನೂ ಐಬ್ರೋ ಬೇರೆ ಮಾಡಿಸ್ಬೇಕು, ಅಲ್ಲಿ ಸೆಟ್ ಆಗಲ್ಲ.
ನಾವಿರೋ ಏರಿಯಾದಲ್ಲಿ ಪಾರ್ಲರ್ ಎಲ್ಲನೂ ಇದೆ, ಬಟ್ ಅಲ್ಲಿ ಯಾರೂ ಕೂಡ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ. ಯಾಕಂದರೆ ಅಕ್ಕದ ಐಬ್ರೋ ನೋಡಿದ್ದೆ ನಾನು, ಪಾಪ ಅವಳ ಐಬ್ರೋ ಫುಲ್ಲು ಹಾಳು ಮಾಡಿ ಫೇಸೇ ಡಿಫ್ರೆಂಟಾಗಿ ಆಗಿಬಿಟ್ಟಿತ್ತು, ಅಷ್ಟು ಹಾಳು ಮಾಡಿದರು. ಅದಕ್ಕೋಸ್ಕರ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಹೇಗಿದ್ರು ನಾವಿಲ್ಲಿ ಸ್ವಲ್ಪ ವಿಸಿಟ್ ಮಾಡೋದಿತ್ತು ಅಲ್ವಾ, ಶಾಪ್ಗಳು ಹೋಲ್ಸೇಲ್ ಎಲ್ಲಿರುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಗೋಡನ್ಗೆಲ್ಲ ಹೋಗಬೇಕಿತ್ತು. ಸೊ ಅಲ್ಲೆಲ್ಲನೂ ಹೋಗಿ ನೋಡಿಕೊಂಡು ಬಂದ್ವಿ. ಇವಾಗ ಏನಾದರೂ ಸ್ವಲ್ಪ ತಿನ್ಕೊಂಡು ತುಂಬಾ ತಲೆನೋವು ಬಂದುಬಿಟ್ಟಿದೆ ಆಲ್ರೆಡಿ. ಒನ್ ಸೈಡು ನನಗೆ ಮೈಗ್ರೇನ್ ತಲೆನೋವು ಜಾಸ್ತಿ ಬರುತ್ತೆ, ಈ ಬಿಸಿಲಿಗೂ ಅದಕ್ಕೂ ಜಾಸ್ತಿ ಬಂದಿದೆ. ಆ್ಯಕ್ಚುಲಿ ನನಗೆ ಕಾರ್ ಅಂದ್ರೇ ಆಗೋದಿಲ್ಲ, ನನಗೆ ಟೂ ವೀಲರ್ ಅಂದರೆ ಬೆಸ್ಟು. ಬಟ್ ಏನು ಮಾಡೋದು, ಇದು ಟೂ ವೀಲರಲ್ಲೇ ಬರಬೇಕಿತ್ತು, ಆದರೆ ಐಟಮ್ ಸ್ವಲ್ಪ ತೊಗೋಬೇಕಿತ್ತು, ಆಗಲ್ಲ ಅಂತ ಹೇಳಿಬಿಟ್ಟು ಕಾರ್ ತೊಗೊಂಡು ಬಂದ್ವಿ. ಏನಾದರೂ ಸ್ವಲ್ಪ ತಿನ್ಕೊಂಡು ಹಾಗೆ ಐಬ್ರೋ ಮಾಡಿಸ್ಬೇಕು. ಹೇರ್ ಕಟ್ ಏನೂ ಮಾಡಿಸೋದಿಲ್ಲ, ನಾನು ತುಮಕೂರಿಗೆ ಹೋದಾಗೆ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕು, ಕಲರಿಂಗು ಆ್ಯಂಡ್ ಸ್ಟ್ರೈಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ನಾನೇನೋ ಏನು ಮಾಡಿಸ್ತೀನಿ ಅಂತ. ಬಟ್ ಹೇರ್ ಕಟ್ ಮಾತ್ರ ಇವಾಗ ಸದ್ಯಕ್ಕೇನೂ ಮಾಡಿಸಲ್ಲ, ಐಬ್ರೋ ಮಾತ್ರ ಮಾಡಿಸ್ಕೋತೀನಿ ಅಷ್ಟೇ. ಇನ್ನೊಂದು ವೀಕ್ 10 ಡೇಸ್ ಬಿಟ್ಬಿಟ್ಟು ತುಮಕೂರಿಗೆ ಹೋಗಬೇಕು. ಸೊ ಹೋದಾಗ ಅಲ್ಲೇ ಮಾಡಿಸ್ಕೊಂಬಿಡ್ತೀನಿ. ಆಲ್ರೆಡಿ ನಮ್ಮ ಅಪ್ಪಾಜಿ ಕಾಲ್ ಮಾಡಿ ಕರೀತಾ ಇದ್ದಾರೆ, ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ. ಅವರು ನಾವು ತುಮಕೂರಿಗೆ ಹೋದಾಗ ಅವ್ರು ಬೆಂಗಳೂರು ಇರ್ತಾರೆ, ಅವರು ತುಮಕೂರು ಬಂದಾಗ ನಾವು ಇಲ್ಲಿರ್ತೀವಿ. ಸೊ ಹಂಗಾಗ್ಬಿಟ್ಟಿದ್ದೆ ಇವಾಗ. ಬಟ್ ಇವತ್ತು ಅಕ್ಕಂಗೆ ಕಾಲ್ ಮಾಡಿಬಿಟ್ಟು ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ರಂತೆ. ಅವ್ರು ಆ್ಯಕ್ಚುಲಿ ಮಂಡೆ ಮತ್ತೆ ಹೊರಡ್ತಾರೆ, ಅವರೇನು ಇರೋದಿಲ್ಲ ಇಲ್ಲಿ ತುಮಕೂರಲ್ಲಿ, ಬೆಂಗಳೂರು ಹೋಗ್ತಾರೆ. ಅದಕ್ಕೆ ಹೇಳಿದ್ದೀವಿ ನಾವು ಬಂದಾಗ ಒಂದು 2-3 ಡೇಸ್ ಲೀವ್ ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದೀವಿ. ಅವರೇನಾದರೂ ಲೀವ್ ಹಾಕಿದಾರಂದರೆ ಎಲ್ಲಾದರೂ ಹೊರಗಡೆ ಆದರೂ ಹೋಗ್ಬೋದು. ಬೋರ್ ಆಗಿಬಿಟ್ಟಿದೆ, ಎಲ್ಲೂ ಹೊರಗಡೆ ಹೋಗ್ದೇನೆ ಆಲ್ಮೋಸ್ಟ್ 8-9 ಮಂತ್ಸ್ ಆಗಿದ್ದೆ ನಾವು ಟ್ರಿಪ್ ಹೋಗಿ ಬಂದು, ಮತ್ತೆಲ್ಲೂ ಹೋಗೋದಕ್ಕೆ ಆಗಲಿಲ್ಲ. ಇವಾಗಂತೂ ಇನ್ನೂ ಬಿಸ್ನೆಸ್ಸು ಸ್ವಲ್ಪ ಬೇರೆದು ಪೇಂಟ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಎಲ್ಲೂ ಹೋಗೋದಕ್ಕೆ ಆಗಲ್ಲ. ನಾವು ಹೋದರೆ ನಾನು ಒಬ್ಬಳೇ ಹೋಗಬೇಕು, ಹರಿ ಅಂತೂ ಬರೋದಕ್ಕೆ ಆಗೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ನಾವು ಕೂಡ ಚೆನ್ನಾಗಿ ದುಡಿಬೇಕು, ಎಲ್ಲರ ಥರ ಚೆನ್ನಾಗಿರಬೇಕು ಅಂತ ಅಂದರೆ ಇವಾಗ ಕಷ್ಟಪಡಲೇಬೇಕು. ಮುಂದೆ ಹೊರಗಡೆ ಎಲ್ಲ ಸುತ್ತೋದಿದ್ದಿದ್ದೆ ಅಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಾನು ಇವಾಗ ಆ್ಯಕ್ಚುಲಿ ತುಮಕೂರಿಗೆ ಹೋದರೂ ಕೂಡ ಅಮ್ಮ ನಾನು ಅಕ್ಕ ಪಾಪು ಇಷ್ಟೇ ಹೋಗೋದು, ಹರಿ ಭಾವ ಯಾರೂ ಬರೋದೇ ಇಲ್ಲ, ಅವರಿಬ್ಬರೂ ಕೂಡ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಬರೋಲ್ಲ, ನಾವೇ ಹೋಗಬೇಕು. ಹಾಗೆ ಇವಾಗ ಏನಾದರೂ ತಿನ್ಕೊಂಡು ಇವನಿಗೆ ವೆಯ್ಟ್ ಮಾಡ್ತಿದ್ವಿ, ಇವನಂತೂ 1 ಅವರ್ ಆಯಿತು ಅಲ್ಲಿ ಹೋಗ್ಬಿಟ್ಟು ಇನ್ನೂ ಬಂದಿಲ್ಲ. ಬಂದಿದ ತಕ್ಷಣ ಹೊರಡ್ಬೇಕು. ಹಾಗೆ ನಾನು ಜ್ಯುವೆಲ್ಲರಿದು ತೋರಿಸಿದ್ನಲ್ವಾ, ಅದು ಮೀಶೋದಲ್ಲಿ ನಾನು ತರಿಸ್ಕೊಂಡಿದ್ದು. ಆ ಲಿಂಕ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ ಮಾತ್ರ, ನಂಗೆ ಸಖತ್ ಲೈಕ್ ಆಯಿತು. ನಾನು ಮೀಶೋದಲ್ಲಿ ಆ ಥರ ಲಾಂಗ್ ಸರ ತರಿಸಿದ್ದು ಫಸ್ಟ್ ಟೈಮು, ಬಟ್ ಆದರೂ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮಗೇನಾದರೂ ಬೇಕಿದ್ರೆ ನೀವು ಹೋಗಿಬಿಟ್ಟು ಬೈ ಮಾಡ್ಬೋದು. ಕೋಡ್ ಕೂಡ ಕೊಟ್ಟಿರ್ತೀನಿ ನಾನು ಪ್ರಾಡಕ್ಟ್ ಕೋಡ್ನ. ಸೊ ಬೈ ಮಾಡಿ. ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಲೈಕ್ ಕೊಡೋದನ್ನು ಮರಿಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.